ಎಸ್ ನಂಗೆ ಭಾಳ ಆಶ್ಚರ್ಯ ಹೌದು ಆಮ್ ಆದ್ಮಿ ಪಾರ್ಟಿ ದೆಹಲಿಯಲ್ಲಿ ಗೆದ್ದಿದೆ ಪಂಜಾಬಲ್ಲಿ ಗೆದ್ದಿದೆ ದೆಹಲಿ ಸಿಟಿ ಅಂದ್ಕಂಡ್ವಿ ರೈತರು ಇರ್ತಕ್ಕಂಥ ಪಂಜಾಬಲ್ಲೂ ಕೂಡ ಗೆ ಗೆದ್ದಿದ್ದೀರಿ ಗುಜರಾತಲ್ಲಿ ಕೂಡ ಒಂದಷ್ಟು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡಿದ್ರಿ ನಿಮ್ಮ ಏನು ಸ್ಥಿರತೆ ಇದೆ ಏನಿದೆ ಅಂತ ತೋರಿಸ್ಕೊಂಡ್ರಿ ಒಂದು ಐದು ಗೆದ್ದು ಕರ್ನಾಟಕ ಅಷ್ಟೊಂದು ಸಾಧ್ಯ ಅಂದ್ಕಂಡಿದ್ದೀರಾ ಹಾಗೆ ಸರ್ ನೋಡಿ ಇಡೀ ದಕ್ಷಿಣ ಕರ್ನಾ ಭಾರತದಲ್ಲೇ ಕರ್ನಾಟಕ ಭಾಳ ಮುಕ್ತವಾಗಿರತಕ್ಕಂಥ ರಾಜ್ಯ ನೀವು ಬಿ ಜೆ ಪಿ ಅಂತ ಪಕ್ಷನ ಮೊದಲ ಬಾರಿಗೆ ಇಲ್ಲಿ ಹೆಬ್ಬಾಗ್ಲಾಗಿ ಓಪನ್ ಮಾಡಿಕೊಟ್ಟಿದ್ದು ಸಹ ಕರ್ನಾಟಕನೇ ಹಾಗಾಗಿ ಹಾಪ್ಗೂ ಸಹ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು ಈಗಾಗಲೇ ನಾವು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳನ್ನು ತಯಾರು ಮಾಡ್ತಾಯಿದ್ವಿ ವಿಶೇಷವಾಗಿ ಒಂದಷ್ಟು ಒಂದು ನಲವತ್ತೈವತ್ತು ಅಭ್ಯರ್ಥಿಗಳು ಭಾಳ ಗ ತಳಮಠದಿಂದ ಕೆಲಸ ಇದ್ದಾರೆ ನಾವು ಒಳ್ಳೆ ಕಾಂಪಿಟೇಷನ್ ಮಾಡ್ತೀವಿ ಕರ್ನಾಟಕದಲ್ಲೂ ನಾವು ಕೊನೆ ಪಕ್ಷ ಒಂದ್ ಐವತ್ತು ಸೀಟ್ ಆದರೂ ನಾವು ಗೆದ್ದೇ ಗೆಲ್ತೀವಿ ಸರ್ ಆತ್ಮವಿಶ್ವಾಸ ಹೆಂಗ್ ಸ್ವಾಮಿ ಗೆದ್ದ್ ಬಿಡ್ತಿರ ನೀವು ಸರಿ ಇಲ್ಲ ಈಗ ಆತ್ಮವಿಶ್ವಾಸ ಅಲ್ಲ ನಾವು ಗ್ರೌಂಡ್ ಲೆವೆಲ್ ಅಲ್ಲಿ ಏನ್ ಕೆಲಸ ಮಾಡಿ ಉದಾಹರಣೆಗೆ ನಾನೇ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತಿದೆ ನಾನು ಕಳೆದ ಎರಡು ವರ್ಷದಿಂದ ನಾನು ಇಂಡಿಪೆಂಡೆಂಟ್ ಆಗಿ ಹೋಗ್ಬೇಕಂತ ಇದ್ದಂತು ಈಗ ಕಳೆದ ಆರು ತಿಂಗಳಿಂದ ನಾನು ಹಾಪ್ ಸೇರಿದ್ಮೇಲೆ ಗ್ರೌಂಡ್ ಲೆವೆಲ್ ಇನ್ನೂರ ಅರವತ್ತಾರಕ್ಕೂ ಬೂತ್ ಕಮಿಟಿ ಮಾಡಿಕೊಂಡು ಪ್ರತಿ ಬೂತ್ ಅಲ್ಲೂ ನಮ್ಮ ಕಾರ್ಯಕರ್ತನ ಸೃಷ್ಟಿ ಮಾಡ್ಕೊಂಡಿದ್ದೀವಿ ಇವತ್ತೊಂದು ಒಳ್ಳೆ ತಂಡ ಕಟ್ಕೊಂಡಿದ್ದೀನಿ ನಾನು ಎಲ್ಲೇ ಹೋಗ್ಲಿ ನಾನು ಅಲ್ಲಿ ಇರ್ಲಿ ಹೋಗಲಿ ನಮ್ಮ ಪಕ್ಷದ ಚಟುವಟಿಕೆಗಳು ನಿರಂತರವಾಗಿ ನಡೆಯುವ ನಾನು ನೋಡ್ಕೊತ ಇದ್ದೀನಿ ಅದೇ ತರ ನನ್ನಂಗೆ ಒಂದು ನಲವತ್ತೈವತ್ತು ಜನ ಬಹಳ ಬಲಿಷ್ಠವಾಗಿ ಕೆಲಸ ಮಾಡ್ತಾರೆ ಇನ್ನೂರ ಇಪ್ಪತ್ನಾಲ್ಕಲ್ಲೂ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಬಲಿಷ್ಠವಾಗಿ ಯಾವುದೇ ಒಂದು ಹೊಸ ಪಾರ್ಟಿ ನಿಮ್ಗೆ ಗೊತ್ತಿದೆ ನಾವು ನಾಳೆನೇ ಇನ್ನೂರ ಇಪ್ಪತ್ನಾಲ್ಕ ಗೆದ್ದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾನು ಉತ್ಪ್ರೇಕ್ಷೆ ಮಾತು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡಲ್ಲ ನಾವೊಂದು ಐವತ್ತು ಸೀಟ್ ಬಹಳ ಸೀರಿಯಸ್ ಆಗಿದ್ದೀವಿ ಗೆದ್ದೆಗೆ ಇರ್ತೀವಿ